ನಮಸ್ಕಾರ ವೀಕ್ಷಕರೇ ನಮ್ಮ ಮನೆ ಭೋಜನ ಚಾನಲ್ಗೆ ಸ್ವಾಗತ ಇವತ್ತು ಗೌಡ್ರು ಮನೆ ಶೈಲಿಯ ಚಿಕನ್ ಸಾಂಬಾರು ಮಾಡೋದನ್ನು ತಿಳ್ಕೊಳ್ಳೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಿಕನ್ನು ಒಂದು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಮಿಕ್ಸಿ ಜಾರ್ಗೆ ಮೊದಲು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಅರಶಿನ ಪುಡಿನ ಇದ್ದೀನಿ ಈರುಳ್ಳಿ ಮೆಣಸು ಈರುಳ್ಳಿ ಎರಡರಿಂದ ಮೂರು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಶ್ನಾ ಪುಡಿ ಇದನ್ನು ಹಾಕ್ಬಿಟ್ಟು ನೀರು ಹಾಕದೇನೆ ರುಬ್ಕೊಳ್ಳೋಣ ಮಸ ಹಸಿ ಮಸಾಲೆ ಇದಕ್ಕೆ ಅರ್ಧ ಅರ್ಧಗಳ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹುರ್ಗಡ್ಲೆ ಎರಡರಿಂದ ಮೂರು ಸ್ಪೂನು ಶುಂಠಿ ಮೂರರಿಂದ ನಾಲ್ಕು ಚೂರು ಚಕ್ಕೆ ನಾಲ್ಕು ಪೀಸು ಲವಂಗ ಒಂದು ಎಂಟು ಪೀಸು ಗಸಗಸೆ ಒಂದು ಸ್ಪೂನು ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ರುಬ್ಬಿರುವ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಅರಶಿಣ ಪುಡಿ ಹಾಕಿ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ತಾಯಿದ್ದೀನಿ ಇದು ಈ ರೀತಿ ಮಸಾಲೆನ ಆವಾಗ ಮಾಡ್ತಾಯಿದ್ರು ಇನ್ ಫಸ್ಟು ಈಗ ಅದೇ ಮೆಥಡಲ್ಲೇ ಮಾಡ್ತಾಯಿದ್ದೀನಿ ನಮ್ಮಮ್ಮ ತೋರಿಸ್ಕೊಟ್ಟಿರೋ ರೆಸಿಪಿ ಚೆನ್ನಾಗಿ ಫ್ರೈ ಆಗಲಿ ಇದು ಆಗಿದೆ ಕಲರ್ ಚೇಂಜ್ ಆಗಿದೆ ನೋಡಿ ನೀರು ಹಾಕದೆ ರುಬ್ಬಿರ್ತೀವಲ್ಲ ಚೆನ್ನಾಗಿರುತ್ತೆ ವಾಸನೆ ಹೋಗಿರುತ್ತೆ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂಥ ಬಾಯ್ಲರ್ ಕೋಳಿ ಒಂದು ಕೆ ಜಿ ಇದನ್ನು ಇದ್ದೀನಿ ಸೇರಿಸ್ಕೊಂಡು ಇದನ್ನು ಆ ಈರುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ತಿರುಗಿಸಿ ಬಡಿಸಾಗಿದೆ ಇದಕ್ಕೆ ಇವಾಗ ಒಂದಿಡಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಉಪ್ಪನ್ನು ಸೇರಿಸಿದ ತಕ್ಷಣ ಈ ಚಿಕನಲ್ಲಿ ಇವಾಗ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಆ ನೀರೆಲ್ಲ ಡ್ರೈ ಆಗಬೇಕು ಅಷ್ಟವರೆಗೂ ಮತ್ತೆ ಕಾಯಬೇಕು ಫ್ರೈ ಮಾಡ್ಕೋಬೇಕು ನೀರು ಬಿಟ್ಟು ಎಣ್ಣೆ ನೀರೆಲ್ಲ ಸುಂಡು ಎಣ್ಣೆ ಬಿಟ್ಕೊಳ್ಳುತ್ತೆ ಅಷ್ಟರವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಆಗಿದೆ ಎಣ್ಣೆ ಬಿಟ್ಟಿದೆ ಇವಾಗ ರುಬ್ಬಿರೋ ಹಸಿ ಕಾಯಿ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ರುಬ್ಬಿರುವ ಹಸಿ ಕಾಯಿ ಮಸಾಲೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡೋಣ ಕುದಿದೆ ಇದಕ್ಕೆ ಇವಾಗ ಅಚ್ಚಕಾರದ ಪುಡಿ ಒಂದು ಮೂರು ಸ್ಪೂನು ಧನಿಯಾ ಪುಡಿ ಒಂದು ಮೂರು ಸ್ಪೂನು ಹಾಕ್ಕೊಂಡಿದ್ದೀನಿ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ತಿರ್ಸ್ಕೋಬೇಕು ಇದೆಲ್ಲ ನೀರು ಹಾಕದೇ ತಿರ್ಗಿಸ್ಕೋಬೇಕು ನೀರೆಲ್ಲ ಸುಣ್ಣಬೇಕು ಇವಾಗ ಎಷ್ಟು ಸಾಂಬಾರಿಗೆ ಎಷ್ಟು ಬೇಕೋ ಕಣ್ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುನು ಇರಬಾರ್ದು ಆಗಿದೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಆಗಿದೆ ಒಂದು ಕುದಿ ಬಂದಿದೆ ಇವಾಗ ಲಿಡ್ ಲಿಡ್ ಹಾಕೋಣ ಕುಕ್ಕರ್ ಪ್ಲೇಟ್ ಮುಚ್ಚಿಬಿಟ್ಟು ವಿಜಿಲ್ ಹಾಕ್ಬಿಟ್ಟು ಒಂದು ಅಥವಾ ಎರಡು ಬನ್ನಿ ವೀಕ್ಷಕರೇ ಈಗ ನಮ್ಮ ಗೌಡ್ರ ಮನೆ ಶೈಲಿಯ ಕೋಳಿ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಸವಿಯೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ವೀಕ್ಷಕರೇ